ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಈಸಿ ರೆಸಿಪಿನ ಹೇಳ್ಕೊಡ್ತೀನಿ ರಾಗಿಯನ್ನು ನೀವು ನೆನೆಸೋ ಅಗತ್ಯನೇ ಇಲ್ಲ ಹಂಗೆ ರುಬ್ಬ ಅಗತ್ಯನೇ ಇಲ್ಲ ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡು ಅದನ್ನ ಕೈಯಾಡಿಸಿ ಬೇಯಿಸೋ ಅಗತ್ಯನೇ ಇಲ್ಲ ಬಹಳ ಸುಲಭವಾಗಿ ಈಸಿಯಾಗಿ ನಾನು ನಿಮ್ಗೆ ರಾಗಿ ಹಲ್ವಾಯ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒನ್ ಕಪ್ನಷ್ಟು ರಾಗಿಯನ್ನು ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಇಲ್ದಂಗೆ ಒಂದು ಕಪ್ನಷ್ಟು ಅಥವಾ ಮುಕ್ಕಾಲು ಕಪ್ನಷ್ಟು ಹಾಕೊಳ್ರಿ ಅದು ಒಟ್ಟಿನಲ್ಲಿ ಅದು ಒಂಚೂರು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಅದಾದ ಮೇಲೆ ನಾನು ಒಂದು ದೊಡ್ಡ ಪಾತ್ರೆನ ತಗೊಂಡು ಆ ಪಾತ್ರೆ ಮೇಲೆ ಒಂದು ಬಿಳಿ ಬಟ್ಟಿನ ಹಾಕ್ತೀನಿ ಬಿಳಿ ಬಟ್ಟೆ ಅಂತಂದ್ರೆ ಅದು ತೆಳ್ಳನ ಬಟ್ಟಿನ ತೊಗೊಳ್ರಿ ಸಾಧ್ಯ ಅದ ಅಷ್ಟೇ ಮಲ್ಲನ ಅರಿಬಿ ಅಂತಾರಲ್ಲ ಮಲ್ಲಿನ ಬಟ್ಟೆ ಅಂತಾರಲ್ಲ ಅಂತ ತಗೊಳ್ರಿ ಅಥವಾ ನೀವು ಪಂಜಿ ಎರ್ಬಿನೂ ಇರ್ತೈತಲ್ಲ ಅಂಥದನ್ನು ತೊಗೊಬೋದು ಒಟ್ಟು ತೆಳ್ಳನ ಬಟ್ಟೆ ತಗೊಳ್ರಿ ಅದನ್ನ ಆ ಪಾತ್ರೆಗೆ ಮೇಲೆ ಒಂದು ಹಾಕಿ ಅದನ್ನ ಗಂಟು ಕಟ್ಟಿರಿ ಸ್ವಲ್ಪ ಟೈಟಾಗೇನ ಗಂಟು ಹಾಕಿರಿ ಅದು ಹಾಕಿದ ಮೇಲೆ ಅದು ನಾವೇನು ದೋಸೆ ಹಿಟ್ಟಿನ ಹದದೊಳಗೆ ರಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ನೀರು ಹಾಕೊತನ ಈ ಬಟ್ಟೆ ಮೇಲೆ ನಾವು ಹಾಕ್ಕೊಳ್ಬೇಕಾಗ್ತತಿ ಯಾಕಂತಂದ್ರೆ ಬಹಳ ಅದು ಸ್ವಲ್ಪ ನೀ ಹಿಟ್ಟನ್ನ ತೆಳ್ಳಗೆ ಮಾಡಿಕೊಂಡು ನಾವು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಜಲ್ದಿ ಇಳಿತೈತಿ ನೀವು ನೀರು ಇಷ್ಟ ಹಾಕ್ಬೇಕಂತೇನಿಲ್ಲ ನೀವು ಹೆಚ್ಚೂ ಹಾಕೋಬೋದು ಜಾಸ್ತಿನೂ ಹಾಕ್ಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಈ ರೀತಿ ಸ ಸ್ವಲ್ಪ ನೀರು ಹಾಕ್ಕೊಂತ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮೊದ್ಲು ನಾನು ನೋಡ್ರಿ ಈಗ ನೀರು ಹಾಕಿ ತೋರಿಸ್ತೇನೆ ನಿಮ್ಗೆ ಹಿಂಗೆ ನೀವು ಒಂದು ಸಣ್ಣ ಚಮಚದಿಂದ ಈ ಥರ ಮಾಡೋದ್ರಿಂದ ಅದಕ್ಕೆ ಕೆಳಗೆ ಇಳಿತೈತಿ ಮೇಲೆ ಸಿಪ್ಪಿ ಹಂಗೆ ಬರ್ತೈತಿ ಅಂದರೆ ಇದು ರಾಗಿ ಮೇಲಿಂದ ಸಿಪ್ಪಿ ಇರ್ತೈತಲ್ಲ ಹಂಗೆ ಬರ್ತೈತಿ ನೋಡ್ರಿ ಇದು ಈ ರೀತಿ ಮಾಡಿಂದ ಹಿಂಗ ಮ್ಯಾಲೆ ಹಿಂಗೆ ಈ ಥರ ಹಿಂಗೆ ಸಿಪ್ಪಿ ಅಂಥದ್ದು ಬಂದೈತಿ ಇದನ್ನ ನಾವು ತೆಗೆದು ಬಿಡ್ಬೇಕಾಗ್ತತಿ ಕೆಳಗಡೆ ನಮ್ಗೆ ಹಾಲಿನ ಅಂಶ ಆಮೇಲೆ ಬಿಳಿದ ಹಿಟ್ಟಿನ ಅಂಶ ಈ ರಾಗಿ ಒಳಗಿಂದ ಹಿಟ್ಟಿನ ಒಂದು ಬಿಳಿ ಅಂಶ ಅದು ಕೆಳಗೆ ಕೆಳಗಿರ್ತೈತಿ ರುಬ್ಬೋದಕ್ಕಿಂತ ಇದು ಒಂಚೂರು ಈಜಿ ಅನ್ನಿಸ್ತತಿ ಸ್ವಲ್ಪ ಟೈಮ್ ಕೂಡ ರಾಗಿನ ನೆನೆಸೋದು ಅವಶ್ಯ ಇಲ್ಲ ರುಬ್ಬ ಅವಶ್ಯ ಇಲ್ಲ ಈ ರೀತಿ ನಾವು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗನ ನೀರು ಹಾಕಿ ಇದನ್ನ ಮುಚ್ಚಿಡಬೇಕು ಒನ್ ಅವರ್ ಟು ಅವರ್ವರೆಗೂ ನೆನೆ ಇಡಬೇಕು ಇದನ್ನ ಹಿಟ್ಟನ್ನ ಹಂಗೆ ಮುಚ್ಚಿಡ್ಬೇಕು ಈಗ ನೋಡಿರಿ ಮ್ಯಾಲೆಲ್ಲ ತಿಳಿ ಕುಂತೈತಿ ಕೆಳಗಡೆ ಹಿಟ್ಟಿನ ಅಂಶದಂಗೆ ಇರ್ತೈತಿ ಈಗ ನಾ ಏನು ಮಾಡಬೇಕು ಅಂತಂದ್ರೆ ಇದನ್ನ ನಾವು ತಿಳಿ ಅಂಶ ಏನೈತಲ್ಲ ಅದನ್ನ ತೆಗೆದು ಚಲಿಬಿಡ್ಬೇಕಾಗ್ತತಿ ಅದಕ್ಕೆ ನಾನು ಇದನ್ನ ತಿಳಿ ಅಂಶ ಅದನ್ನ ಒಂದು ಪಾತ್ರೆ ಒಳಗೆ ಇದನ್ನ ಬಸ್ತಿ ಬಸಿತೇನೆ ನಿಧಾನವಾಗಿ ಬಸೀರಿ ಅದು ಹಾಲ್ನಂತದನ್ನು ಬರಬಾರ್ದು ಬಿಳಿದ ಹಿಟ್ಟಿನ ಅಂಶ ಅನ್ನೋದು ಇರ್ತೈತಲ್ಲ ಅದು ಬರಬಾರ್ದು ಸ್ವಲ್ಪ ನಾವು ಈ ರೀತಿ ನಿಧಾನವಾಗಿ ಬಸೆಯೋದ್ರಿಂದ ಮೇಲಿನ ತಿಳಿ ಅಷ್ಟೇ ಬರ್ತೈತಿ ಈಗ ನೋಡ್ರಿ ಇನ್ನೂ ಸ್ವಲ್ಪ ತಿಳಿ ಕುಂತೈತಿ ಈಗ ನಾ ತೆಗಿಯಕ್ಕೆ ಹೋದ್ರೆ ಅದು ಹಿಟ್ಟಿನಂತದೂ ಬಂದುಬಿಡ್ತೈತಿ ಅದಕ್ಕೆ ಇನ್ನೊಂದು ಸ್ವಲ್ಪತ್ತು ಬಿಟ್ಟು ತೆಗಿತನಿ ಮತ್ತೊಂದು ಸ್ವಲ್ಪ ಹೊತ್ತು ಅದು ನೀರು ಕುತ್ಕೊಳಕ್ಕೆ ತಿಳಿ ಕುತ್ಕೊಳಕ್ಕೆ ಬಿಡ್ತಾನೆ ಈಗ ಸ್ವಲ್ಪ ಬ ಪಾತ್ರೆನ ಕ್ರಾಸ್ ಮೇಲೆ ಇಟ್ಟಿದ್ದೆ ಈಗ ಮತ್ತೊಂದು ಸ್ವಲ್ಪ ನೋಡ್ರಿ ತಿಳಿನ ತೆಗಿತೇನಿ ಆದಷ್ಟು ನಿಧಾನವಾಗಿ ತೆಗೀರಿ ಅಂದರೆ ಈ ಥರ ಬರ್ತೈತಿ ಈ ಕೆಳಗಡೆ ಐತಲ್ಲ ಹಿಟ್ಟಿನ ಅಂಶ ಅಷ್ಟು ಐತಿ ಅಂದ್ರೆ ಹಾಲಿನಂಥದ್ದು ಹಿಟ್ಟಿನ ಅಂಶ ಐತಿ ಅದಕ್ಕನ್ನ ನಾವು ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತೇನೆ ನಿಮ್ಗೆ ಸ್ವಲ್ಪ ಬೆಲ್ಲ ಕಡಿಮೆ ಬೇಕಂದ್ರೂ ಕಡಿಮೆನೂ ಹಾಕ್ಕೊಳ್ರಿ ಅಥವಾ ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೊಬೋದು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡೇನಿ ಏಲಕ್ಕಿ ಶುಂಠಿ ಎರಡೂ ಮಿಕ್ಸ್ ಆಗಿದ್ದಿತ್ತದು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ ಅದು ಬೆಲ್ಲನ ಸ್ವಲ್ಪ ಪುಡಿ ಪುಡಿ ಹಂಗೆ ಮಾಡಿ ಹಾಕಿದ್ರೆ ಜಲ್ದಿ ಕರಕ್ತತಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಹಿಡಿದೈತಿ ಅಥವಾ ನೀವು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಮತ್ತು ಬೇರೆ ಕೆಲಸ ಮಾಡಿದರೂ ನಡಿತೈತಿ ಇದ್ರಾಗ ಕೈ ಇಟ್ಕೊಂಡೇನು ಕುತ್ಕೊಳ್ಳೋ ಅಂಥದ್ದು ಏನು ಕೆಲಸಿದ್ರು ಹಾಗಿಲ್ಲ ಇದು ಮಿಕ್ಸ್ ಆಗ್ತ ಅದು ಬೆಲ್ಲ ಎಲ್ಲ ಕರಗ್ತೈತಿ ಈಗೆಲ್ಲ ಬೆಲ್ಲ ಸಂಪೂರ್ಣವಾಗಿ ಕರಗೈತಿ ಇದಕ್ಕೆ ನಾನು ಸ್ವಲ್ಪ ತುಪ್ಪಾನ ಹಚ್ಕೊಳ್ತೀನಿ ಒಂದು ಕೇಕ್ ಟಿನ್ ತೊಗೊಂಡಿನಿ ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ನೀವು ಮನೆಯೊಳಗೂ ಕುಕ್ಕರ್ ಬಾಕ್ಸ್ ಇದ್ರೆ ಅದ್ರಾಗೂ ಸಹಿತ ಹಾಕ್ಕೊಬೋದು ಈಗ ಇದಕ್ಕೆ ತುಪ್ಪ ಹಚ್ಕೊಂಡಿದ್ನಲ್ಲ ಅದು ಮಿಕ್ಸ್ ಮಾಡ್ಕೊಂಡಿರೋದು ಹಿಟ್ಟಿಂದ ಐತಲ್ಲ ಅದನ್ನ ಇದಕ್ಕೆ ಹಾಕೊಳ್ತೀನಿ ಇದು ಒಂದು ತಟ್ಟಿಗೆ ಹಾಕೊಂಬಿಡೋಣ ಅಂದ್ರೆ ಇದು ಚೆಂದಾಗ ಬೆಲ್ಲ ಕರ್ಗಿರಬೇಕು ಕಂಪ್ಲೀಟಾಗಿ ಅವಾಗಲೇ ಹಾಕ್ಕೊಳ್ರಿ ತಳಕ್ಕೆ ನಿಮ್ಗೆ ಏನಾರ ಒಂದು ಸ್ವಲ್ಪ ಬೆಲ್ಲದ ಅಂಶ ಇದ್ರೆ ಅದನ್ನ ತೆಗೆದು ಬಿಡ್ರಿ ಆಮೇಲೆ ಇದನ್ನ ನಾವು ಒಂದು ಅಗಲವಾಗಿರೋಂತಹ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಅದ್ರ ಮೇಲೆ ಒಂದು ರಿಂಗ್ ಇಟ್ಟು ಅದ್ರ ಮೇಲೆ ನಾವು ಇದನ್ನ ರಾಗಿ ಹಿಟ್ಟಿಂದು ಇಡಬೇಕಾಗ್ತತಿ ಈಗ ಸುಮಾರು ಮೂವತ್ತು ನಿಮಿಷದ ವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕು ಮೂವತ್ತು ನಿಮಿಷದ್ದು ಆದಮೇಲೆ ನಿಮ್ಗೆ ಅದು ತೋರಿಸ್ತೀನಿ ಇದು ಹೆಂಗೆ ಬಂದೈತಿ ಅಂತ ಈಗ ನೋಡಿರಿ ಮೂವತ್ತು ನಿಮಿಷ ಆಗೈತಿ ಇದನ್ನ ಒಂದು ಸಲ ಚೆಕ್ ಮಾಡಿ ನೋಡ್ತೀನಿ ಇದು ಕೇಕ್ ಕೆ ಇದು ಬಿಟ್ಕೊಂಡಿದ್ದ ಕೇಕ್ಟಿನೊಳಗೆ ಹಾಕಿ ನೆಲದೆಲ್ಲ ಪೂರ್ತಿಯಾಗಿ ತುದಿ ಏನೈತಿಲ್ಲ ಅದೆಲ್ಲ ಬಿಟ್ಕೊಂಡಿರ್ಬೇಕಂದ್ರೆ ಸೈಡಸ್ ಎಲ್ಲ ಬಿಟ್ಕೊಂಡಿರ್ಬೇಕು ಚಾಕುವಿನದು ಹಾಕಿ ನೋಡಿದೆ ಒಂದು ಚೂರು ಅದು ಇದು ಅಂಟು ಕೊಳತತಿ ಕೈಯಿಂದನೂ ಮುಟ್ಟಿ ನೋಡಿದೆ ಒಂದು ಸ್ವಲ್ಪ ಅಂಟು ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಇಟ್ಟಿದೆ ಮತ್ತು ಐದು ನಿಮಿಷ ಆದಮೇಲೆ ಇದು ತೆಗೆದು ನೋಡ್ತೀನಿ ಈಗ ಇದು ಆಗಿ ಬಂದೈತಿ ನೋಡ್ರಿ ಸೈಡಸ್ ಎಲ್ಲ ಏನೈತಲ್ಲ ಅದೆಲ್ಲ ಇಷ್ಟು ಅಂದರೆ ಇದು ಬೆಂದೈತಿ ಅಂತ ಅರ್ಥ ಇದನ್ನ ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಟುಬಿಡೋಣ ನೋಡಿರಿ ಚಾಕುವಿನದು ಅಂಟು ನೋಡಿದ್ರೆ ಒಂದು ಸ್ವಲ್ಪ ಅಂಟುಗಳುಕತಿಲ್ಲ ಮೊದ್ಲು ಅಂಟ್ಕೊಂಡಿತ್ತು ಈಗ ಅಂಟುಗಳಿಲ್ಲ ಕೈಯಿಂದ ಮುಟ್ಟು ನೋಡಿದ್ರೂ ಸಹಿತ ಅದು ಅಂಟಕೋಬಾರ್ದು ಹಾಗಂದ್ರೆ ಇದು ಕರೆಕ್ಟಾಗಿ ಬಂದೈತಿ ಅಂತ ಅರ್ಥ ಸೈಡ್ಗೂ ಕೂಡ ಇಲ್ಲ ಬಿಟ್ಕೊಂಡೈತಿ ಈಗ ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಟುಬಿಡೋಣ ಆರದ ಮೇಲೆ ಒಂದು ಹದಿನೈದು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೆ ಬಿ ಅಥವಾ ನೀವು ಹೆಚ್ಚಿಗೆ ಟೈಮ್ನು ಬಿಡ್ಬೋದು ಸೈಡಸ್ನೆಲ್ಲ ಸಲ ಇದನ್ನ ತೆಗಿತೀನಿ ಈ ಥರ ಎಲ್ಲ ಸೈಡಸ್ನೆಲ್ಲ ಬಿಡಿಸ್ತೀನಿ ಅದು ಮೊದಲೇ ಬಿಟ್ಕೊಂಡಿರ್ತೈತಿ ಇನ್ನೊಂದು ಸಲ ನಾ ಇದನ್ನೆಲ್ಲ ಸೈಡ್ಸ್ನೆಲ್ಲ ತೆಗೆದು ಇದನ್ನ ಉಲ್ಟಾ ಹಾಕಿದರೆ ಅದು ಚೆಂದಾಗೆ ಬಂದೈತೆ ನೋಡ್ರಿ ಆಮೇಲೆ ನಾವು ಇದನ್ನ ಚೌಕಾಕಾರವಾಗಿ ಕಟ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಸೈಜ್ನೊಳಗೆ ಬೇಕೋ ಆ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ ಇದಕ್ಕೆ ನೀವು ಬೇಕಿದ್ರೆ ಗಸಗಸಿನೂ ಹಾಕೋಬೋದು ಅಥವಾ ಒಣ ಕೊಬ್ಬರಿ ತುರಿನೂ ಸಹಿತ ಹಾಕೋಬೋದು ಇನ್ನೂ ಟೇಸ್ಟ್ ಆಗ್ತತಿ ನಾನೇನಿಲ್ಲ ಸಿಂಪಲ್ಲಾಗಿ ಭಾಳ ಕಡಿಮೆ ಇಂಗ್ರೀಡಿಯಂಟ್ಸ್ನ ಎರಡ ಎರಡೋ ಪದಾರ್ಥನ ಬಳಸಿ ಮಾಡೀನಿ ಟ್ರೈ ಮಾಡಿ ನೋಡಿರಿ ನೀವು ಈಗ ಚೌಕಾಗೆ ಕಟ್ ಮಾಡಿ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತ ನೀವು ಏನೂ ಇದು ರುಬ್ಬ ಅವಶ್ಯ ಇಲ್ಲ ಇದನ್ನ ಹೆಚ್ಚು ಬೇಯಿಸೋ ಅವಶ್ಯ ನಿಂತ್ಕೊಂಡು ಅದನ್ನ ಕೈಯ್ಯಾಡಿ ಗಂಟಿಲ್ದಂಗೆ ಕೈಯಾಡಬೇಕು ಇದನ್ನ ಮಿಕ್ಸ್ ಮಾಡ್ಕೊತಲ್ಲೇ ನಿಂತ್ಕೋಬೇಕು ಅಂತೇನೂ ಇಲ್ಲ ಗ್ಯಾಸಿನ ಮುಂದೆ ನಿಂದ್ರೆ ಅವಶ್ಯ ಇಲ್ಲ ನೀವು ಜಸ್ಟ್ ಇದನ್ನ ಒಂದು ತಟ್ಟಿಗೆ ಹಾಕಿ ಇಡ್ಲಿ ಬೇಯಿಸ್ದಂಗೆ ಬೇಯಿಸ್ಕೊಂಡ್ರೆ ಆತು ಪರ್ಫೆಕ್ಟಾಗಿ ರೆಡಿ ರೆಡಿಯಾಗಿತ್ತು ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು